ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಬಂಗಾರದಂತ ಸಂಬಂಧ, ಅದಕ್ಕಿಂತ ಹೆಚ್ಚಾಗಿ ಒಳ್ಳೆ ಮನಸ್ಸಿರೋರು. ವಾಟ್ ಎ ಲಕ್ ಜಾಸ್ಮಿನ್. ಥ್ಯಾಂಕ್ ಯು ಬ್ರೋ. ನನ್ ಬಗ್ಗೆ ಇಷ್ಟು ಸಂತೋಷ ಪಡ್ತಿದ್ಯಾ? ಮತ್ ನಿನ್ ವಿಷಯ ಏನು? ಮದ್ವೆ ಮಾಡ್ಕೋ ಅಂತ ತುಂಬಾ ದಿನದಿಂದ ಹೇಳ್ತಾನೆ ಇದ್ದೀನಿ, ನನ್ ಮಾತೇ ಕೇಳ್ತಲ್ಲ ನೀನು. ಅದೇನು, ನೀನಿನ್ನು ಮದ್ವೆ ಆಗಿಲ್ವಾ? ಆಗಿಲ್ಲ ಅಂತಂದ್ರೆ ಸುಳ್ಳು ಹೇಳ್ದಂಗಾಗತ್ತೆ. ಏ ನೈನಿ, ಡ್ರಿಂಕ್ಸ್ ಇಲ್ಲಿಗೆ ತಗೊಂಡ್ ಬಾ. ನಾನು ಮದುವೆ ಮಾಡ್ಕೊಂಡಿದ್ದೀನಿ, ನನ್ನ ಹೆಂಡತಿನ ತುಂಬ ಪ್ರೀತಿಸ್ತಿದ್ದೆ. ಆದರೆ ಆ ದೇವರು ನಮ್ಮ ಜೋಡಿ ನೋಡಿ ಅಸೂಯೆ ಪಟ್ಕೊಂಡ ಅನ್ಸತ್ತೆ. ನನ್ನಿಂದ ಅವಳನ್ನು ಕರ್ಕೊಂಡ್ಬಿಟ್ಟ. ಅಯ್ಯೋ ಪಾಪ, ನಾನು ಯಾವತ್ತೂ ಹತ್ತಿಲ್ಲ, ಯಾಕಂದ್ರೆ ಅವಳಿನ್ನೂ ನನ್ನ ಹೃದಯದಲ್ಲೇ ಇದ್ದಾಳೆ ಅನ್ಕೊಂಡಿದ್ದೀನಿ. ಸತ್ಮೇಲೂ ಇಷ್ಟು ಪ್ರೀತಿಸ್ತಾ ಇದ್ದೀರಾ ಅಂದ್ರೆ ನಿಮ್ ವೈಫ್ ತುಂಬಾ ಲಕ್ಕಿ. ಅವ್ರ ಫೋಟೋ ಇದ್ರೆ ತೋರಿಸಿ. ಯಾ ಶೋರ್. ನೀವು ಈ ಜಾಸ್ಮಿನ್ ಅಮ್ಮೋರ್ ಅಣ್ಣ ಜಶವಂತ್ ಅವರೇ ಸುಧನ್ ಗಂಡ. ಹೆಂಡತಿನ ಇಷ್ಟೊಂದು ಪ್ರೀತಿಸ್ತಿದ್ರು ಅಂದ್ಮೇಲೆ ಅನ್ಯಾಯವಾಗಿ ಸತ್ತೋದ್ಲು ಅಂತ ಪೊಲೀಸ್ ಅಣ್ಣ ಪತ್ರದಲ್ಲಿ ಯಾಕೆ ಬರ್ತಿದ್ರು ಅರ್ಥ ಆಗ್ತಿಲ್ವಲ್ಲ. ಈ ಜಾಸ್ಮೀನು ಅವಳ ನಾದಿನಿ ಆಗಿರುವಾಗ ಸಂತೋಷವಾಗಿ ಅವಳು ಹೇಗಿದ್ದಿರಕ್ ಸಾಧ್ಯ? ಸುಧಾ ಸಾವಿನ ಹಿಂದೆ ದೇವ್ರ ಅಸೂಯೆ ಇಲ್ಲ, ಮನುಷ್ಯರ ದ್ವೇಷಾನೇ ಇರೋದು. ಅದ್ಯಾರು, ಅದೆಲ್ಲ ಹೇಗಾಯ್ತು ಅಂತ ಗೊತ್ತಾದ್ರೆ ಸುಧಾ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಹಾ ಮಾಡ್ತೀನಿ, ಏನ್ ನಡೀತೋ ತಿಳ್ಕೊತೀನಿ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.